ಕೈವಾರ ತಾತಯ್ಯನವರ 296ನೇ ಜಯಂತ್ಯೋತ್ಸವವನ್ನು ನಾವು ಇಲ್ಲಿ ಬಂಗಾರಪೇಟೆಯಲ್ಲಿ ಆಚರಿಸ್ತಾ ಇದ್ದೀವಿ. ಇದು ಸರ್ಕಾರ ವತಿಯಿಂದ ಈ ತಿಂಗಳು 27 ಸರ್ಕಾರದಿಂದ ಆಚರಿಸಲಾಗುತ್ತೆ. ಇವಾಗ ನಾವು ಇಂಪಾರ್ಟೆಂಟ್ ಹೇಳಬೇಕಾದ್ರೆ ಈ ಜಯಂತಿಯನ್ನು ಸರ್ಕಾರದಿಂದ ಮಾಡಬೇಕೆಂದು ಸರ್ಕಾರ ನಿರ್ಧರಿಸಿದೆ. ನಾವು ಎಷ್ಟೋ ದಿವಸಗಳಿಂದ ಮುಂದಿನ ಮೊದಲಿದ್ದ ಸರ್ಕಾರಕ್ಕೆ ಈ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇದ್ದೋ, ಅವ್ರು ಯಾರೂ ಮಾಡಿಲ್ಲ. ಬಟ್ ಇವಾಗ ಈ ಸರ್ಕಾರ ನಮಗೆ ಜಯಂತ್ಯೋತ್ಸವನ ಮಾಡಲು ಅವಕಾಶ ಮಾಡಿಕೊಟ್ಟು ಸರ್ಕಾರದಿಂದಲೇ ಮಾಡೋ ಥರ ಅರೇಂಜ್ ಮಾಡಿದ್ದಾರೆ. ನಾವು ನಮ್ಮ ಹೃತ್ಪೂರ್ವಕ ವಂದನೆಗಳು ನಮ್ಮ ಜನಾಂಗದವರಿಂದ ಭಕ್ತಾದಿಗಳಿಂದ ಸರ್ಕಾರಕ್ಕೆ ವಂದನೆ ಸಲ್ಲಿಸ್ತಾ ಇದ್ವಿ. ಮತ್ತು ಇನ್ನೊಂದು ಏನು ಹೇಳಬೇಕಾದ್ರೆ, ನಮ್ಮ ಕಮ್ಯುನಿಟಿಗೆ ನಿಗಮ ಮಂಡಳಿ ಬೇಕಂದ್ಬಿಟ್ಟು ನಾವು ಕೇಳ್ತಾ ಇದ್ದೀವಿ, ಸರ್ಕಾರನ ಒತ್ತಾಯಿಸ್ತಾ ಇದ್ದೀವಿ. ಮೊದಲು ನಮಗೆ ಅವಕಾಶ ಇತ್ತು, ನಮ್ಮದು 2A ಇತ್ತು. 2A ಮೊದಲಿನ ಸರ್ಕಾರ ರಿಮೂವ್ ಮಾಡಿತು. ಮತ್ತು ಈ ಸರ್ಕಾರದಲ್ಲೇ ನಮ್ಮ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇರುವಾಗ ಕೊನೆಯ ಸಬ್ಜೆಕ್ಟ್ ರಿಸೈನ್ ಮಾಡುವಾಗ ಕೊನೆಯ ಸಬ್ಜೆಕ್ಟ್ನ ನಮ್ಮ ಇದನ್ನು ತಗೊಂಡು ಅವರು ನಮ್ಮ 2A ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಅಂದ್ಬಿಟ್ಟು ಸೈನ್ ಮಾಡಿ ಅವರು ರಿಸೈನ್ ಮಾಡಿದ್ರು. ಆ ಮಹಾನುಭಾವ ಮತ್ತೆ ಬಂದರು, ಮತ್ತೆ ಇದನ್ನು ನಮಗೆ ಕಂಪ್ಲೀಟು ಎಜುಕೇಷನ್ ರಾಜಕೀಯದಲ್ಲಿ ಎಲ್ಲ ಆರ್ಥಿಕವಾಗಿ ಎಲ್ಲ ಮಾಡಬೇಕಂದು ಡಿಸೈಡ್ ಮಾಡ್ತಾಯಿದ್ರು. ಮತ್ತೆ ಅವರು ಹೋದರು, ಮತ್ತು ಇವಾಗ ಈ ಸರ್ಕಾರದವ್ರಿಗೂ ಇವ್ರಿಗೆ ಯಡಿಯೂರಪ್ಪನವರು ನಾವು ಎಷ್ಟು ವಂದನೆಗಳು ಅರ್ಪಿಸಿದ್ರು ಸಾಕಾಗಲ್ಲ. ನಮ್ಮ ಜನಾಂಗದವರು ನಮ್ಮನ್ನು ಚೆನ್ನಾಗಿ ಗುರುತಿಸಿದ್ದಾರೆ, ನಾವು ಮರೆಯೋಕ್ಕಾಗಲ್ಲ ಅವ್ರನ್ನ. ಇವಾಗ ಹಳೆ ಸರ್ಕಾರ ನಮಗೆ ಗುರುತಿಸಿಲ್ಲ, ನಮ್ಮಿಂದ ಅನುಕೂಲ ಹೊಂದಿಯೇ ನಮಗೆ ಅನ್ಯಾಯ ಮಾಡಿದ್ರು. ಇವಾಗ ನಾವು ಕೇಳ್ಕೊಳ್ಳೋ ಸರ್ಕಾರನ ಈ ನಿಗಮ ಮಂಡಳಿ ನಮ್ಮ ಕಮ್ಯುನಿಟಿಯಿಂದ ಕಮ್ಯುನಿಟಿಗೆ ಮಾಡಿಕೊಡ್ಬೇಕು ಅಂದ್ಬಿಟ್ಟು ಒತ್ತಾಯಿಸಿ ಇದು ಸಾರ್ವಜನಿಕರ ಮೊತ್ತ ನಮಗೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಇವಾಗ ಕೊನೆಯ ಕ್ಷಣದಲ್ಲಿ ನಮ್ಗೆ ತಿಳಿದು ಮಾಡ್ತಾ ಇದ್ದೀವಿ. ಮುಂದೆ 27 ನಾವೆಲ್ಲ ಕಂಪ್ಲೀಟು ಸ್ವಲ್ಪ ಗ್ರ್ಯಾಂಡಾಗಿ ಮಾಡಬೇಕಂತ ಡಿಸೈಡ್ ಮಾಡಿದ್ದೀವಿ. ನೀವೆಲ್ಲ ಕೋಆಪರೇಷನ್ ಕೊಡಬೇಕು ಅಂದ್ಬಿಟ್ಟು ಎಲ್ಲರನ್ನೂ ನಾನು ಕೈ ಮುಗಿದು ಕೇಳ್ಕೊಳ್ತೇನೆ. ಸದ್ಗುರು ಶ್ರೀ ಯೋಜನಾರೇಣ ಯತೇಂದ್ರರು 17 ಇಸ್ಪಿಯಲ್ಲಿ ಜನ್ಮ ತಾಳಿ ಈ ಪ್ರಪಂಚಕ್ಕೆಲ್ಲ ಭೂತಕಾಲ ಭವಿಷ್ಯತ್ ಕಾಲ ವರ್ತಮಾನ ಕಾಲ ಮೂರು ಕಾಲಗಳ ಕಾಲಜ್ಞಾನವನ್ನು ಬರೆದಿರ್ತಕ್ಕಂಥ ಮಹಾನುಭಾವರು, ತ್ರಿಕಾಲಿ ಜ್ಞಾನಿಗಳು ಅವರು. ಅವರು ಬರೆದಿರ್ತಕ್ಕಂಥ ಕಾಲಜ್ಞಾನ ಈಗ ನಡೀತಾ ಇದೆ, ಈ ದಿನವೂ ನಡೀತಾ ಇದೆ. ಅದಕ್ಕೆ ಇದು ಕಾಲಜ್ಞಾನ ಭೂಸತ್ವಾಣಿ ಅದಕ್ಕೆ ತಯಾರಾಗಿದೆ. ಅದನ್ನು ಎಲ್ಲರೂ ಓದಿ ಅವರು ಬರೆದಿರ್ತಕ್ಕಂಥ ಭೂತಕಾಲ ಭವಿಷ್ಯತ್ ಕಾಲ ವರ್ತಮಾನ ಕಾಲ ಕಾಲಜ್ಞಾನವನ್ನು ಅರಿಯಬೇಕೆಂದಲ್ಲಿ ಅವರು ಪಾದಗಳಿಗೆ ಕೈವಾರ ತಾತನಯ್ಯವರೇ ಗತಿಗೋವಿಂದ ಹೇಳಿ ನಾವು ನಮಸ್ಕಾರ ಮಾಡ್ತಾ ಇದ್ದೀವಿ. ಜನಾಂಗಕ್ಕೆಲ್ಲ ಅವರು ಬರೆದಿರೋ ಕಾಲಜ್ಞಾನ ಬಹಳ ಉಪಯೋಗ ಆಗ್ತಾ ಇದೆ. ಅದನ್ನೆಲ್ಲರೂ ಓದಿ ತಿಳ್ಕೊಂಡು ಆ ಥರ ಎಲ್ಲರೂ ನಡೀಬೇಕು. ಪ್ರಪಂಚಕ್ಕೆ ದೇಶಕ್ಕೆ ನಮ್ಮ ನಾಡಿಗೆ ಆ ಕೈವಾರ ತಾತಯ್ಯನವರ ಆಶೀರ್ವಾದ ಯಾವಾಗಲೂ ಇರಬೇಕೆಂದೇಳಿ ನಾವು ಬೇಡಿಕೊಳ್ಳುತ್ತೇವೆ. ಸದ್ಗುರು ಯೋಗಿನಾರಾಯಣ ತಾತಯ್ಯನವರ 296ನೇ ಜನ್ಮ ದಿನೋತ್ಸವ ಶುಭಾಶಯ ಹೇಳ್ತಾ ಧರ್ಮಾಧಿಕಾರಿಗಳು ಡಾಕ್ಟರ್ ಎಂ ಆರ್ ಜಯರಾಮ್ ಅವರಿಗೆ ಸಹ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಜನಾಂಗದವ್ರಿಗೆ ಎಲ್ಲ ಶುಭಾಶಯಗಳಲ್ಲಿ ನಮಗೆ ಇವಾಗ ಏನು ಮಾಡಿದ್ದಾರೆ ಎಜುಕೇಷನ್ ಪರ್ಪಸ್ ಹಾಕೊಂಡು ಕೊಟ್ಟಿದ್ದಾರೆ. ಇದೇ ಚುನಾವಣೆಗೆ ಮತ್ತು ಎಜುಕೇಷನ್ ಅಪಾಯಿಂಟ್ಮೆಂಟ್ಸ್ ಮಾಡಿ ಅಭಿವೃದ್ಧಿ ನಿಗಮ ಮಂಡಳಿ ಮಾಡಬೇಕಂತ ನಾನು ಸರ್ವರ್ಗಳು ಕೊಡ್ತ ಸರ್ಕಾರ ಕರ್ನಾಟಕ ಸರ್ಕಾರ ಬೊಮ್ಮಾಯಿನವ್ರಿಗೆ ಎಲ್ಲರಿಗೂ ನಮ್ಮ ಜನಾಂಗದ ಪರವಾಗಿ ಕೇಳಿಕೊಂಡು ಬೇಡ ಇದು ಮಾಡಿ ಎಲ್ಲರಿಗೂ ಶುಭ